ಯಾರು ಜಾರಿ ಬಿದ್ದಿದ್ದಾನೆ ಅವನಿಗೆ ಬಾರ್ಕೋಲಿನಿಂದ ಹೊಡೆದ ಹಾಗಾಯ್ತು ಪರಮಾನ್ಯಾಯ ಯಾಕೆಂದ್ರೆ ಆ ಅಣ್ಣ ಏನಾಗಿದ್ದ ಅಂದರೆ ಯುಧಿ ನಿರ್ಜಿತಸ್ಯ ಯುದ್ಧದಲ್ಲಿ ಅವನು ಏನಾಗಿದ್ದ ಸೋತು ಹೋಗಿದ್ದ ಸೋತು ಹೋದವನಿಗೆ ಮತ್ತೆ ವಿರೂಪ ಮಾಡಿದ್ದು ಮಹಾನ್ಯಾಯ ಆಯಿತು ಮೊದಲೇ ಸೋತು ತಣ್ಣಗಾಗಿದ್ದವನು ಅದರ ನಂತರ ಇನ್ನೂ ಪರ ತೇಜೋವಧೆ ಮಾಡುವ ರೀತಿಯಲ್ಲಿ ಅವನನ್ನು ವಿರೂಪಗೊಳಿಸಿದ್ದು ಗಡ್ಡ ಮೀಸೆ ಎಲ್ಲ ಬೋಳಿಸಿ ಇದು ಕೂಡ ಒಂದು ದೊಡ್ಡ ಅನ್ಯಾಯ ಆಯಿತು ಅಷ್ಟೇ ಅಲ್ಲ ಈ ಮಾನಹಾನಿ ಮಾತ್ರ ಮಾಡಿದ್ದಲ್ಲ ಪ್ರಾಣಹಾನಿಯೂ ಆಯಿತು ಅದು ಮಂಗಲವಾಗಿರ್ತಕ್ಕಂತಹ ಮದುವೆಯಲ್ಲಿ ಅಂತ ಹೇಳ್ತಾ ಇದ್ದಾನೆ ಯಾಕಂದ್ರೆ ಕ್ರೋದ್ವಾಹ ವರಣಿಚ ಆ ಪರ್ವಣಿಚ ತದ್ವಧಂ ಕ್ಷಗೋಷ್ಠ್ಯಾಂ ಅಂದರೆ ರುಗ್ಮವತಿ ಅನಿರುದ್ಧ ವಿವಾಹ ಸಂದರ್ಭ ಪೌತ್ರಿ ಪುತ್ರನ ಮಗಳು ಪುತ್ರನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಅವನ ಅನಿರುದ್ಧ ಅವನ ಪುತ್ರನ ಮಗಳನ್ನ ಮದುವೆ ಆಗ್ತಾನೆ ಆ ಉತ್ಸವ ಸಂದರ್ಭದಲ್ಲಿ ಅನಿರುದ್ಧನ ವಿವಾಹ ಕಾಲ ಪೌತ್ರಿ ಪುತ್ರನ ಮಗಳು ಅನ್ನು ಕೊಟ್ಟು ಮದುವೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಜೂಜಿನ ಪ್ರಸಂಗ ಬಂತು ಆ ಜೂಜಿನ ಪ್ರಸಂಗದಲ್ಲಿ ಜೂಜು ನಲ್ಲಿ ಮೊದಲು ಒಮ್ಮೆ ಬಲರಾಮ ದೇವರು ಸೋತರು ಕೊನೆಗೆ ಪಣಕ್ಕಿಟ್ಟು ಜೂಜಾಡಿದಾಗ ಬಲರಾಮ ದೇವರು ಗೆದ್ದಿದ್ದಾರೆ ಪ್ರತಿಯೊಂದು ಸತ್ತಲ್ಲಿ ಗೆದ್ದರು ಆವಾಗ ನಾನೇ ಗೆದ್ದೆಂದು ಬಾಯಿ ಮಾಡಿದಾಗ ಅಶರೀರವಾಣಿ ಆಯಿತು ನಿಜವಾಗಿ ಗೆದ್ದದ್ದು ಬಲರಾಮನೇ ಅಂತ ಆದರೂ ಮತ್ತೆ ನೀನೇ ನಾನೇ ಗೆದ್ದದ್ದನ್ನು ಬಾಯಿ ಮೇಲೆ ಮಾಡಿ ಮತ್ತೆ ನಗ್ಲಿಕ್ಕೆ ಶುರು ಮಾಡಿದ ಆವಾಗ ಅಶರೀರವಾಣಿ ಆದರೂ ಧರ್ಮದಿಂದ ಗೆದ್ದದ್ದು ಬಲರಾಮ ದೇವರಂತ ಆದರೂ ಕೂಡ ಮತ್ತೆ ಹಲಕಿರ್ಕೊಂಡು ನಕ್ಕು ನಿನಗೆ ಗೊತ್ತಿಲ್ಲ ನೀನು ಗೋಪಾಲ ಅಂತ ಅಪಮಾನ ಮಾಡಿದಾಗ ಬಲರಾಮ ದೇವರಿಗೆ ಸಿಟ್ಟು ಬಂದು ಹೊಡೆದೇ ಬಿಟ್ಟು ಅಕ್ಷ ಫಲಕದಿಂದ ದಾಳದಿಂದ ಹೊಡೆದಾಗ ಅವರು ಸಾಯಿಸಿಬಿಟ್ಟು ಹೀಗೆ ಅಯ್ಯೋ ಪ್ರಾಣಹಾನಿಯೇ ಆಯಿತು ಅಣ್ಣನ ಮೂಲಕ ತದ್ವಧಂ ಅಕ್ಷಗೋಷ್ಠ್ಯಾಂ ದುಃಖಂಚ ತದತ್ತಮಸಹೋ ಆವಾಗ ಅಣ್ಣನಿಗೆ ಅಪಮಾನ ಮಾಡಿದ್ದೊಂದು ಬೇರೆ ಈಗ ಪ್ರಾಣ ತೆಗೆದದ್ದು ಬೇರೆ ಆ ಯಾಕೆಂದ್ರೆ ಇದು ಯುದ್ಧದಲ್ಲಿ ಆಗಿದ್ರೆ ನಿಂದಿತ ಆಗಿತ್ತಾ ಇರಲಿಲ್ಲ ವೀರ ಸ್ವರ್ಗಕ್ಕಾದ್ರೂ ಹೋಗು ಯುದ್ಧಕ್ಕಿಂತ ಹೊರಗಾಗಿದೆ ಮದುವೆಯಲ್ಲಿ ಆಗುತ್ತೆ ರಣರಂಗದಲ್ಲಿ ಆಗಿದ್ರೆ ಕಲಿಬಿಸಿ ಮಾಡುವ ಅಗತ್ಯ ಇಲ್ಲ ಆ ಸತ್ತ ಜೀವಕ್ಕೆ ಸ್ವರ್ಗವೂ ಇಲ್ಲ ಇಷ್ಟೆಲ್ಲ ಮಹಾ ಅದರಿಂದ ಏನು ಉಪಕಾರ ಆಗಿಲ್ಲ ಅತಿ ನಿಂದಿತವಾದದ್ದು ಎಂಬ ಅಭಿಪ್ರಾಯದಿಂದ ಅಕ್ಷಗೋಷ್ಠಿಯ ಅಂತ ಹೇಳಿದ್ರು ದ್ಯೂತ ಕ್ರೀಡೆಯಲ್ಲಿ ಅದು ಸಹ ಅತ್ಯಂತ ನಿಂದಿತವಾದದ್ದು ಯಾಕೆಂತ ಹೇಳಿಬಿಟ್ರೆ ಅದು ಮದುವೆ ಮಂಗಳಮಯ ವಾತಾವರಣದಲ್ಲಿ ಹಾಗಾಗಿ ಈ ರೀತಿಯಾಗಿ ವಿರೂಪಗೊಳಿಸಿದ್ದು ಸೋತವನನ್ನು ಮತ್ತೆ ವಿರೂಪಗೊಳಿಸಿದ್ದು ಒಳ್ಳೆ ಮದುವೆ ಕಾಲದಲ್ಲಿ ಅದು ಯುದ್ಧದಲ್ಲೆಲ್ಲ ಮದುವೆ ಕಾಲದಲ್ಲಿ ಜೂಜಿನಲ್ಲಿ ಕೊಂದದ್ದು ಅಯ್ಯೋ ಈ ಎರಡೂ ಕಾರಣದಿಂದಾಗಿ ನಿಜವಾಗಿ ಕೂಡ ನಿನಗೆ ಎಷ್ಟು ದುಃಖ ಆಗಿದೆ ಅದನ್ನೆಲ್ಲ ನೀನು ಸಹಿಸಿಕೊಂಡು ಯಾಕೆ ಸಹಿಸಿಕೊಂಡು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಅಸ್ಮದ್ ಅಯೋಗ ಭೀತ್ಯ ಎಲ್ಲಿಯಾದರೂ ಕೋಪಗೊಂಡ್ರೆ ನನಗೆ ನಿಜವಾಗಿ ಕೂಡ ಕೋಪ ಏನಾದರೂ ಅಸಹನೆಯಿಂದ ಏನಾದರೂ ಕ್ರೋಧವನ್ನು ವ್ಯಕ್ತಪಡಿಸಿದ್ರೆ ಅಲ್ಲಿ ನಿಜವಾಗಿ ಕೂಡ ಅಸ್ಮದ್ ಅಯೋಗ ಭೀತ್ಯ ನಮಗೆ ನನ್ನ ನಾನು ನನ್ನ ಮನಸ್ಸಿನ ಸಂಬಂಧವೇ ಕೆಟ್ಟು ಹೋಗುತ್ತೆ ಎಂಬ ಭಯ ಎಂದೂ ಕೂಡ ಮನಸ್ಸಿನ ಸಂಬಂಧ ಆ ಸ್ನೇಹ ಸಂಬಂಧ ಕೆಟ್ಟು ಹೋಗಬಾರದು ಅದಕ್ಕೆ ಎಲ್ಲಿ ಕೆಟ್ಟು ಹೋಗುತ್ತೆ ಎಂಬ ಭಯದಿಂದ ನೀನು ಏನೂ ಮಾತಾಡಿಲ್ಲ ಅದೆಲ್ಲೆಲ್ಲವುದನ್ನೂ ಕೂಡ ಸಹಿಸಿಕೊಂಡು ಕೂತ್ಕೊಂಡು ನೈವಾಭ್ರಮೆ ಕಿಮಪಿ ತೇನ ವಯಂ ಜಿತಾಸ್ತೆ ಅಷ್ಟೇ ಅಲ್ಲ ಕಿಮಪಿ ಅಯುಕ್ತಂ ಇದಂಬಂತ ಒಂದು ಪಿಟ್ಕು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಅಯ್ಯೋ ದೇವರೇ ಬೇರೆ ಸ್ತ್ರೀಯರಾಗಿದ್ದರೆ ಏನು ಮಾಡ್ತಾ ಇದ್ರು ಸ್ವಲ್ಪ ಅದನ್ನೂ ಕೂಡ ವಿಷ್ಣು ತೀರ್ಥರು ಬಾಯಿಬಿಟ್ಟು ಹೇಳ್ತಾ ಇದ್ದಾರೆ ಬೇರೆ ಸ್ತ್ರೀಯರ ಹಣೆಬರ ಏನಂತ
ಅಯ್ಯೋ ಹೃದಯ ತಾಡನ ಮಾಡ್ಕೊಳ್ತಾ ಇದ್ರು, ಇದು ಕಾಯಿಕವಾಗಿರ್ತಕ್ಕಂಥ ಕೆಲಸ, ಕೆಟ್ಟ ಮಾತನ್ನಾಡ್ತಾ ಇದ್ರು ವಾಚನಿಕವಾದಂಥ. ಆತ್ಮದೇವ ಹೇತು ಕುರಿಯಾದೇವ ವಾಚನಿಕಂಚ, ಯಾಕಂದ್ರೆ ಮಾತು ಹೃದಯ ತಾಡನಾದಿಗಳನ್ನು ಮಾಡಿಕೊಂಡು ದುಷ್ಟ ಭಾಷಣಾದಿಗಳನ್ನು ಮಾಡ್ತಾ ಹೊಡೆಯುವಟ್ಟಿಗೆ ಹೋಗುವುದಿಲ್ಲ ಅಷ್ಟೇ. ಅದು ಈಗ ಏನಾಗುತ್ತೋ ಗೊತ್ತಿಲ್ಲ, ಮರಾಮರಿ ಆಗುವ ಸಂದರ್ಭ ಬರುತ್ತೆ, ಆಗ್ಬೋದಲ್ಲ ಈಗಿನ ಕಾಲದಲ್ಲಿ ಆಗುತ್ತಂದು ನೋಡಬೇಕು. ಹಣೆ ಬರಕ್ಕೆ ಹಾಗಾಗಿ ಮನಸ್ಸಿಗೆ ಬಹಳ ಕ್ಷೋಭೆ ಆಗೋ ರೀತಿಯಲ್ಲಿ, ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ, ಮನೋ ವಿಚ್ಛೇದವಾಗೋ ರೀತಿಯಲ್ಲಿ, ಕೊನೆಗೆ ಮನೋವಿಚ್ಛೇದ ಆದರೆ ದಾಂಪತ್ಯ ವಿಚ್ಛೇದದಲ್ಲೇ ಪರಿವರ್ತನೆ ಅಲ್ವಾ. ಇಷ್ಟೆಲ್ಲ ದೊಡ್ಡ ಅನಾಹುತ ಆಗಿಬಿಡತ್ತೆ, ಅದು ಏನೂ ಆಗಿಲ್ಲ. ಏನತ್ವಂ ಅಸ್ಮಾಭಿ ಅಪಕೃತಾಪಿ ಮನೋವಿಕ್ಲವಂ ಅಪ್ರಾಪ್ತ, ನಾವು ಇಷ್ಟೆಲ್ಲ ಅಪಕಾರ ಮಾಡಿದುಕೊಂಡು ನೀನು ಮನಸ್ಸಲ್ಲಿ ಸ್ವಲ್ಪವೂ ನೋವು ತಗೊಳ್ಳದೆ ಮಾನಸಿಕ ವಿಕಾರದಿಂದ ಮನೋವಿಚ್ಛೇದದಿಂದ ಏನು ಬಹಳಷ್ಟು ಅನರ್ಥ ಆಗದಂತೆ ಸುಮ್ಮನೆ ಶಾಂತಳಾಗಿ, ಇದರಿಂದಾಗಿ ನಾನು ನಿಜವಾಗಿ ಕೂಡ ನಿನ್ನ ವಶ ಆಗಿಬಿಟ್ಟಿದ್ದೇನೆ ಅಂತ ಭಗವಂತ ಕೃಷ್ಣ ರುಕ್ಮಿಣಿಯನ್ನು ಕುರಿತು ಹೇಳ್ತಾಯಿದ್ದೆ. ಭಕ್ತಿ ದಾರಢ್ಯ ಅನುಸಾರೇಣ ಅಸದಶ ಅನುಗ್ರಹ ಕರ್ತಾರೋ ಭವಾಮಹ. ಅದರಿಂದಾಗಿ ನಿನ್ನ ಭಕ್ತಿ ದೃಢ ಆಗಿದೆ, ಮನಸ್ಸಲ್ಲಿ ಏನೋ ಅಂದ್ಕೊಳ್ಳಿಲ್ಲ. ಮನಸ್ಸಲ್ಲಿ ಏನೋ ಅಂದ್ಕೊಳ್ಳೋದೇನೇ ಇರೋದು ಬಹಳ ವಿಶೇಷ, ಯಾಕಂದರೆ ದೈಹಿಕವಾಗಿ ಏನೋ ಹೇಳ್ಕೊಳ್ಳೋದು ಏನೋ ಆಗದೇ ಇರ್ಬೋದು, ಮಾನಸಿಕವಾಗಿ ಯಾವುದೇ ಒಂದು ಕೋಪ ತಾಪಗಳು ಬರಲೇ ಇಲ್ಲ. ಈ ಭಕ್ತಿ ದಾರ್ಢ್ಯ, ಈ ಹಣೆ ಬರ ಲಕ್ಷ್ಮಿಣಿಗೆ ಯಾವಾಗಲೂ ಅಷ್ಟೇ, ತನ್ನಲ್ಲಿ ಏನಾದರೂ ಭಗವಂತ ದೋಷಪರವಾಗಿ ಮಾತಾಡಿಕೊಂಡ್ರೆ ಅವಳೆಲ್ಲ ಗುಣಪರವಾಗಿ ವ್ಯಾಖ್ಯಾನ ಮಾಡ್ತಾಳೆ. ಭಗವಂತನ ಸ್ವಲ್ಪವೂ ದೋಷ ಎನಿಸೋದಿಲ್ಲ. ಪರಮಶುದ್ಧ ಶುದ್ಧ ಭಾಗವತರಲ್ಲಿ ರತಳಾದರು ಮಹಾನುಭಾವಳು. ಇಷ್ಟೆಲ್ಲಾದರೂ ಕೂಡ ಮನಸ್ಸಿನಲ್ಲಿ ಸ್ವಲ್ಪವೂ ಕ್ಷೋಭೆ ಆಗಿಲ್ಲ, ಕೋಪಗೊಳ್ಳಿಲ್ಲ. ಎಂಥ ಒಂದು ಭಕ್ತಿ ನನ್ನಲ್ಲಿದೆ, ಈ ಭಕ್ತಿ ದಾರಢ್ಯದಿಂದ ನಾನು ನಿಜವಾಗಿಯೂ ಕೂಡ ಸೋತು ಹೋಗಿದ್ದೇನೆ. ಅರ್ಥಾತ್ ನಿನ್ನ ಭಕ್ತಿ ಪರವಶನಾಗಿಬಿದ್ದೇವೆ ನಾವೆಲ್ಲ ಅಂದ್ರೆ ಅದರಿಂದ ಅರ್ಥ ಏನಾಯಿತು? ಅಸದೃಶವಾದ ಅನುಗ್ರಹವನ್ನು ರುಕ್ಮಿಣಿಯಲ್ಲಿ ಭಗವಂತ ತೋರ್ತಾನೆ. ಅದಕ್ಕೆ ಪರೀಕ್ಷೆ ಮಾಡಿ ಅಲ್ಲಿ ಅಷ್ಟೆಲ್ಲ ಟೆಸ್ಟ್ ಮಾಡಿದಾಗಲೂ ಕೂಡ, ಯಾಕಂದ್ರೆ ನನ್ನನ್ನು ಯಾಕೆ ಕೊಟ್ಕೊಂಡಿದ್ವಿ ಹೊರಟು ಹೋಗು, ದೇವರಿಗೆ ಇವಳ ಮನಸ್ಸು ಏನಂತ ಗೊತ್ತಿದೆ, ಲೋಕದ ಜನರಿಗೆ ಇವಳ ಮನಸ್ಸು ಹೇಗಿದೆ ಅಂತ ತೋರ್ಸ್ಲಿಕ್ಕೋಸ್ಕರ ಪರೀಕ್ಷೆ, ದೇವರಿಗೆ ಗೊತ್ತು, ಪರೀಕ್ಷೆ ಯಾಕೆ ಮಾಡಬೇಕು? ಗೊತ್ತಿಲ್ಲದವ್ರು ಪರೀಕ್ಷೆ ಮಾಡಬೇಕು? ದೇವರಿಗೆ ಪರೀಕ್ಷೆ ಯಾಕೆ ಮಾಡ್ಬೇಕ್ರಿ? ಪರೀಕ್ಷೆ ಮಾಡೇ ತಿಳ್ಕೊಳ್ಬೇಕು ನಮ್ಮ ಸರ್ವಜ್ಞನ ಮತ್ತಂತದ್ರಿಗೆ ಈ ಪ್ರಶ್ನೆ ಕೇಳಬೇಕಿತ್ತು ಅಲ್ಲ. ನಿಮಗೆ ನಮಗೆಲ್ಲ ಪರೀಕ್ಷೆ ಮಾಡಬೇಕು, ಅವಳ ಮನಸ್ಸು ಹೇಗಿದೆ ಅಂತ. ದೇವರಿಗೆ ಪರೀಕ್ಷೆ ಆಗತ್ತೇ ಇಲ್ಲ, ಅವನಿಗೆ ಗೊತ್ತಿಲ್ಲ, ಅದು ನಿಮಗೆಲ್ಲ ಪರೀಕ್ಷೆ ಮಾಡಿ ತಿಳಿಸ್ಬೇಕಾಯ್ತು ರುಕ್ಮಿಣಿ ಮನಸ್ಸು ಏನಂತ. ಅರ್ಥ ಆಯ್ತಾ? ಸ್ವಾಮಿಗಳು ಅದು ಪರೀಕ್ಷೆ ಯಾಕೆ ಮಾಡಬೇಕು, ದೇವರಿಗೆ ಗೊತ್ತಿಲ್ವ ಅಂತ ಹೇಳಿದ್ರೆ, ದೇವರಿಗೆ ಗೊತ್ತಿರ್ರಿ, ನಿಮಗೆ ಗೊತ್ತಾಗಿದೆ. ನಿಮಗೆ ಗೊತ್ತಾಗಬೇಕಾದ್ರೆ ಪರೀಕ್ಷೆ ಮಾಡ್ಬೇಕು, ಅವನಿಗೋಸ್ಕರ ಅಲ್ಲ. ಅಹೋ ಬಕೀಯಂ ಸ್ತನಕ ಲಕೂಟಂ ಜಿಗಾಂಸಯಾಪಾಯತ್ ಅಪಿ ಅಸಾಧ್ವಿ ಲೇವೇ ಗತಿಂ ಧಾತ್ರಿಚಿತಾಂ ತತೋನ್ಯಂ ಕಂವಾದಯಾಲುಂ ಶರಣಂ ವೃಜೇಮ. ಭಗವಂತ ಇವಾಗ ಆ ಕಾರುಣ್ಯ ಭಗವಂತನದ್ದು ಸೇವೆ ಮಾಡುವವರಲ್ಲಿ ಸಜ್ಜನರಲ್ಲಿ ಎಂಥದ್ದು. ಯತಃ ಕೆಲವರು ಭಕ್ತರಲ್ಲಿ ಭಗವಂತ ಎಂಥ ದಯಾ ತೋರ್ತಾನೆಂದರೆ, ಅವರು ಎಂಥ ಅನಿಷ್ಟ ಮಾಡಿದರೂ ಕೂಡ, ಎಂಥ ಕೆಟ್ಟ ಕೆಲಸ ಮಾಡಿದರೂ ಕೂಡ, ಕೊಲ್ಲುವ ಉದ್ದೇಶದಿಂದ ವಿಷ ಕೂಡಿಸಿದ್ರೂ ಕೂಡ ಅವರಿಗೆ ಅಮೃತ ಕೊಡಿಸ್ತಾನೆ. ವಿಷ ಕೊಟ್ಟವರಿಗೆ ಅಮೃತ ಕೊಡ್ತಾನೆ. ಪುರಂದರದಾಸರು ಹೇಳಿದರು ಏನಂತ, ವಿಷ ಹಾಕಿದವನಿಗೆ ಅಮೃತ ಅನ್ನ ಇಯ್ಯಬೇಕು ಅಂತ ಅಲ್ವಾ. ವಿಷ ಹಾಕಿದವನಿಗೆ ಏನು ಕೊಡಬೇಕು? ಅಮೃತ ಅನ್ನ ಮನೆ ಇಯ್ಯಬೇಕು ಅಂತ ಪುರಂದರದಾಸ ಹೇಳಿದ್ರು. ಈಗ ನಿಜವಾಗಿ ಮಾಡಿ ತೋರಿಸಿದ ದೇವರೇ, ಅವರು ಕೊಟ್ಟದ್ದು ವಿಷ, ಆದರೆ ಭಗವಂತ ಪೂತನೆ ಅವರಿಗೆ ಅಮೃತವನ್ನೇ ಕೊಟ್ಟ ಅಂತ ಹೇಳ್ತಾರೆ. ಯಾಕೆಂದರೆ ಗಂಗೆ ಯಾವ ರೀತಿಯಲ್ಲಿ ನಿನ್ನೆ ನಿಂದಿತ ಭೂಮಿ ಶುದ್ಧ ಗಂಗೆ ಹರಿದು ಬರ್ತಾಳೆ ಅದು ತಗ್ಗಾದ ಪ್ರದೇಶದಲ್ಲಿ, ಹಾಗೆ ಭಗವಂತನ ಕೃಪಾ ಪ್ರಭಾವವು ಕೂಡ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅಪಕಾರ ಮಾಡಿದಂಥವರ ಮೇಲೂ ಭಕ್ತರ ಮೇಲೂ ಕೂಡ ಭಗವಂತ ಹರಿಸ್ತಾನೆ. ಗಂಗೆ ಎಂದು ಬಕೀ ಅಂತ ಉಂಟು, ಅವಳು ಬಕೀ ಅಂತ
ಕೆಲವು ಪಕ್ಷಿ ರೂಪದಲ್ಲಿ ಬಂದ್ಲು ಅಂತ ಒಂದು ಹರಿವಂಶದಲ್ಲಿ ಹೇಳ್ತಾರೆ. ಅವಳು ಪಕ್ಷಿ ರೂಪದಲ್ಲಿ ಬಂದ್ಲು ಅಂತ. ಯಾರು ಯಾರು? ಪೂತನೆ. ಅದಕ್ಕೆ ಬಕಿ ಅಂತ. ಇಲ್ಲಿ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ, ಯಾಕೆ ಅವಳು ಬಾಲಗ್ರಹಳು, ಬಕಭಕ್ಷಣೆ ಅಂತ, ಭಕ್ಷಣ ಮಾಡೋಳು, ಅದಕ್ಕೆ ಬಕಿ ಅಂತ. ಬಕಾಸುರ ಭಕ್ಷಣ ಮಾಡ್ತಾ ಇದ್ದ, ಅದಕ್ಕೆ ಅವನಿಗೆ ಬಕಾಸುರ ಅಂತ. ಎಲ್ಲರೂ ಊಟ ಮಾಡ್ತಾರೆ, ಸ್ಪೆಷಲ್ ಊಟ ಮಾಡೋರನ್ನು ಏನಂತ ಕರಿಬೇಕು? ಬಕಾಸುರ ಅಂತ ಕರೀತಾರೆ. ಅದಕ್ಕೆ ಬಕಾಸುರನಿಗೆ ಬಕಾಸುರ ಅಂತ. ಯಾಕೆ? ವಿಶೇಷ ಸ್ಪೆಷಲ್ ಭೋಜನ ಮಾಡ್ತಾ ಇದ್ದ ಅಲ್ವಾ. ಎಲ್ಲರೂ ಊಟ ಮಾಡೋರು ಆದರೂ ಕೂಡ ಎಲ್ಲರನ್ನು ಬಕಾಸುರ ಅಂತ ಕರೆಯೋದಿಲ್ಲ. ಲೆಕ್ಕಕ್ಕಿಂತ ಜಾಸ್ತಿ ಯಾರು ಮಾಡ್ತಾರೋ ಅವ್ರು ಮಾತ್ರ. ಹಾಗೆ ಇವಳು ಕೂಡ ಎಲ್ಲ ಬಾಲಕರನ್ನು ಭಕ್ಷಣ ಮಾಡ್ತಾ ಇದ್ದ, ಸಂಹಾರ ಮಾಡ್ತಾ ಇದ್ದ ಬಾಲಗ್ರಹ. ಅದಕ್ಕೋಸ್ಕರ ಅವಳನ್ನು ಬಕಿ ಎಂದು ಕರೆದಿದ್ದಾರೆ, ಅಥವಾ ಪಕ್ಷಿ ರೂಪದಲ್ಲಿ ಬಂದು ಅಂತ ಒಂದು ಮಾತು ಕೂಡ ಹರಿವಂಶದಲ್ಲಿ ಬರ್ತಾ ಇದೆ. ಇರಲಿ, ಆ ಬಕ್ಕಿ ಅನಿಸ್ಕೊಂಡಿರ್ತಕ್ಕಂಥವಳು ಪೂತನೆ, ಮಾಂಸಾದಿ ದುಷ್ಟ ಮಾಂಸಾದಿಗಳನ್ನು ಭಕ್ಷಣಶೀಲರಾಗಿರ್ತಕ್ಕಂಥವಳು, ಆದ್ರಿಂದಾಗಿ ಅಸಾಧ್ಯ ಯೋಗ್ಯಳಾಗಿರಲಿಲ್ಲ ಅವಳು. ಇಂಥ ಪೂತನೆಯೂ ಕೂಡ ಜಿಗಾಂಸೆಯ ಕೃಷ್ಣನನ್ನು ಕೊಲ್ಲಬೇಕು ಎಂಬ ಉದ್ದೇಶ ದುರುದ್ದೇಶದಿಂದಲೇನೆ ಸ್ತನಕಾಲಕೂಟಂ ಜಿಗಾಂಸಯ ಅಪಾಯತ್, ಜಿಗಾಂಸಯ ಕೊಲ್ಲುವ ಉದ್ದೇಶದಿಂದ ಏನು ಮಾಡಿಬಿಟ್ಟಿದ್ದಾಳೆಂದರೆ ಸ್ತನಕಾಲಕೂಟ, ಸ್ತನದಲ್ಲಿ ತುಂಬಿರ್ತಕ್ಕಂತಹ ಕಾಲಕೂಟ ವಿಷವನ್ನು ಕುಡಿಸಿದ್ಲು, ಕೊಟ್ಟದ್ದು ವಿಷ ಕೊಲ್ಲಬೇಕು ಎಂಬ ದುರುದ್ದೇಶದಿಂದ. ಪಾಲನ ಪೋಷಣ ಮಾಡಬೇಕು ಅಂತ ಹಾಲು ಕುಡಿಸಿದ್ದಲ್ಲ, ಸಾಯಿಸಬೇಕು ಅಂತ ಹಾಲಾಹಲವನ್ನು ಕುಡಿಸಿದ್ಲು. ಆದರೆ ಏನ್ರಿ, ಎದೆ ಹಾಲನ್ನು ಕೊಟ್ಟು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಒಂದು ತಾಯಿಗೆ ಯೋಗ್ಯವಾದ ಗತಿಯನ್ನು ಅವಳು ಪಡೆದ್ಲು. ಕೊಟ್ಟದ್ದು ವಿಷ ಆದರೂ ಕೂಡ ತಾಯಿ, ಹಾಲು ಕುಡಿಸಿದ ತಾಯಿ ಯಾವ ರೀತಿಯಲ್ಲಿ ಸದ್ಗತಿಯನ್ನು ಪಡಿಬೇಕು, ಅದೇ ರೀತಿಯಾಗಿ ಇವಳು ಸದ್ಗತಿಯನ್ನು ಪಡಿಬೇಕಾ? ಯಶೋದೆಗೆ ಏನು ಗತಿ ಆಯಿತು ಅದೇ ಗತಿ ಆಯ್ತಲ್ಲ. ಹಾಲು ಕೊಟ್ಟವರಿಗೆ ಒಂದೇ ಗತಿ, ಹಾಲಾಹಾಲ ಕೊಟ್ಟವರಿಗೆ ಒಂದೇ ಗತಿ. ಯಾರು ಕೊಡ್ತಾರ್ರೆ ಇದು? ಯಶೋದೆಗೆ ಏನು ಗತಿ ಆಗತ್ತೆ ಅದೇ ಗತಿ ಆಯಿತು ಅಂತ, ಅಂದರೆ ಸದ್ಗತಿ ಆಯಿತು ಅಂತ. ಆದ್ರಿಂದಾಗಿ ನಿಜವಾಗಿ ಕೂಡ ಇದರಿಂದ ಏನು ಲೇಬೇ ಗತಿಂ ದಾತ್ರಚಿತಾಂ ತಥೋನ್ಯಂ ಕಂವಾ ದಯಾಲಂ ಶರಣಂ ಭಜೇಮ. ಆದ್ರಿಂದಾಗಿ ನಾವು ನಿಜವಾಗಿ ಇಷ್ಟು ದಯಾ ಪಾತ್ರ, ದಯಾ ತೋರ್ತಕ್ಕಂಥವರು ಭಗವಂತ. ಆದ್ರಿಂದಾಗಿ ತನಗೆ ಅನಿಷ್ಟ ಮಾಡಿದವರಿಗೂ ಕೂಡ ಇಷ್ಟವನ್ನು ಮಾಡಿದ ಕೃಷ್ಣನಿಗಿಂತ ಬೇರೆ ಇಷ್ಟು ದಯಾಮಯರು ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಆದರೆ ನಾವು ಬೇರೆ ಕೃಷ್ಣನ ಬಿಟ್ಟು ಬೇರೆ ಯಾರನ್ನು ಕೂಡ ಶರಣಾಗತರಾಗಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಷ್ಟು ನಮಗೆ ದಯಾ ತೋರುವವನು ಬೇರೆ ಯಾರೂ ಇಲ್ಲ. ಅದನ್ನು ಬಿಟ್ಟು ಬೇರೆಯವರನ್ನು ನಾವು ಶರಣಾಗತರಾಗಲಿಕ್ಕೆ ಹೇಗೆ ಸಾಧ್ಯ? ಕೃಷ್ಣನನ್ನೇ ಶರಣಾಗತರಾಗಲಿ, ಅಷ್ಟು ಕಾರುಣ್ಯವನ್ನು ಬೇರೆ ಯಾರೂ ತೋರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಇದಕ್ಕೆಲ್ಲ ಸ್ವಲ್ಪ ಯದ್ವಾ ತದ್ವಾ ಉಂಟು, ಇಷ್ಟೇ ಬಿಟ್ಟರೆ ಆಯಿತು. ಏಕೆಂದರೆ ನಂದಿನಿ ಹಾಲು ಕುಡಿಸಿದ್ರು ಒಂದೇ, ಹಾಲಾಹಲ ಕುಡಿಸಿದ್ರು ಒಂದೇ ಅಂದರೆ ದೇವರಿಗಿನ್ನು ಏನು ಮಾಡುವುದು? ವಿಷ ಇತ್ತು ಸರಿ, ದೇವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ತಾನೆ, ಏನು ಪರವಾಗಿಲ್ಲ ಅಂತ ಇನ್ನು ತಿಳ್ಕೊಳ್ಬೇಡಿ. ಅದಕ್ಕೆ ಅರ್ಥ, ಎರಡು ಜೀವ ಇದೆ ಪೂತನೆಯಲ್ಲಿ, ತಾಟಕ ಮತ್ತು ಉರ್ವಶಿ. ವಿಷ ಕೊಟ್ಟಂತಹ ಫಲವನ್ನು ಅಯೋಗ್ಯರಾಗಿರ್ತಕ್ಕಂಥ ತಾಟಿಕೆ ಅದನ್ನು ಫಲವನ್ನು ಪಡೆದ್ಲು, ಅಂಧಂತ ಮಸಿಗೆ ಹೋದ್ಲು. ಆದರೆ ಉರ್ವಶಿ ಇದ್ದಾಳೆ ಅವಳು, ವಸ್ತುವಸ್ತು ತಾಟಕೆಯ ಒಂದು ಪ್ರಭಾವಕ್ಕೆ ಒಳಗಾಗಿ ಅವಳಿಗೆ ಒಂದು ಕಲುಷಿತ ಮನಸ್ಸಿನಿಂದ ಅವಳು ಏನು ಮಾಡಿರಬಹುದು, ಆ ವಿಷ ಕಲಾ ವಿಷಾಕ್ತವಾದ ಹಾಲನ್ನು ಕುಡಿಸಿರ್ಬೋದು. ಆದರೆ ಆ ಕೆಟ್ಟ ಫಲವನ್ನು ಪಡೆದದ್ದು ಯಾರು ಅಂದರೆ ಆ ತಾಟಿಕೆ. ತಾಟಿಕೆ ಎಂಬ ಆಸುರಿ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಕೆಟ್ಟ ಕೆಲಸ ಉರ್ವಶಿ ಮಾಡಿದ್ರು ಕೂಡ ಸ್ವಾಭಾವಿಕವಾಗಿ ಅವಳು ಭಕ್ತಳು, ಸ್ವಾಭಾವಿಕ ಭಕ್ತರು. ಆದ್ದರಿಂದಾಗಿ ಪ್ರಭಾವದಿಂದ ಭಕ್ತರು ಹಾದಿ ತಪ್ಪಿ ಅನ್ಯಾಯ ಮಾಡಿದರೂ ಕೂಡ ದೇವರವನ ದ್ವೇಷದ ಫಲವನ್ನು ಅವರಿಗೆ ಕೊಡಲ್ಲ. ಅವರಿಗೆ ದ್ವೇಷ ದೇಶದ ಕಾರ್ಯ ಅವರು ಮಾಡಿದ್ದು ಅಸುರಾವೇಶ ಒತ್ತಡದಿಂದಲೇ ವಿನಃ ಪ್ರಭಾವದಿಂದಲೇ ವಿನಃ ಸ್ವಭಾವದಿಂದಲ್ಲ, ಪ್ರಭಾವದಿಂದಾಗಿ ಹಾಗೆ ಮಾಡಿದ್ದಾರೆ. ಸ್ವಭಾವ ಒಳ್ಳೆಯದೇ ಅಂತ ತಿಳ್ಕೊಂಬಿಟ್ಟು ಭಕ್ತಿ ಅವಳು ಮಾಡಿದ್ದಾಳೆ. ಆ ಹಾಲು ಕೊಟ್ಟ ಫಲವನ್ನು ಮಾತ್ರ ಭಗವಂತ ಅವಳಿಗೆ ಕೊಟ್ಟ. ಅವಳ ವಿಷ ಕೊಟ್ಟದ್ದು, ಅಸುರಾವೇಶ ಒತ್ತಡದಿಂದ ಅನ್ಯಾಯ ಮಾಡಿದ್ದು, ಇದು ಯಾವನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಭಕ್ತರು ಎಡವಿದರೂ ಕೂಡ ಅವರ ಮಾಡಿದ ಅನ್ಯಾಯವನ್ನು, ಅದು ಸ್ವಾಭಾವಿಕವಾಗಿ ಮಾಡಿದ್ದಲ್ಲ ಅವರ ಅನ್ಯಾಯ, ಪ್ರಭಾವದಿಂದ ಮಾಡಿದ್ದು ಅನ್ಯಾಯ ಅಂತ ಹೇಳ್ಕೊಂಡು ಅದನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಭಗವಂತ
ಭಕ್ತಿಯನ್ನು ಮಾತ್ರ, ಸ್ವಾಭಾವಿಕ ಭಕ್ತಿಯನ್ನು ಮಾತ್ರ ಮೆಚ್ಚಿ ಅನುಗ್ರಹ ಮಾಡ್ತಾನೆ. ಭಕ್ತರು ದಸರಾವೇಶ ಒತ್ತಡದಿಂದ ದಾರಿ ತನ್ನನ್ನು ಕೊಲ್ಲುವ ಇಂತಹ ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಭಗವಂತ ಅದನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಭಕ್ತರ ಒಳ್ಳೆ ಗುಣಗಳನ್ನು ಮಾತ್ರ ಸಾರಗ್ರಾಹಿಯಾಗಿ ಭಕ್ತಿಯನ್ನು ಮಾತ್ರ ತಗೊಂಡು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಉತ್ತಮ ನಿದರ್ಶನ ಯಾರು? ಪೂತನ ಜೀವಿತ ಹಾರಿ. ಆರೋಪ ಗುರು ಶಿರ ಮೇಲೆ ಯಾಕೆ ಬರಬೇಕು? ಅನ್ಯತಾ ಕಳಿಸಿದ್ದು ತಾಟಕೆಯನ್ನೇ ಅನುಸತ ದುರ್ಬುದ್ಧಿ ಹಸುರಾವೇಶದಿಂದ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಸುರಾವೇಶ ಒತ್ತಡದಿಂದ ಯಾಕೆ ಸೇರಬೇಕಂದ್ರೆ, ಅಸುರ ದೇಹದಲ್ಲಿ ಸೇರಿದಾಗ ಅಸುರಾವೇಶ ಒತ್ತಡದಿಂದ ಬುದ್ಧಿ ಬರಲಿಕ್ಕೂ ಚಾನ್ಸ್ ಇದೆ. ಅಸುರ ಆ ಅಸುರ ದೇಹದಲ್ಲಿ ಸೇರ್ಕೊಂಡಾಗ ಅಸುರಾವೇಶ ಇದ್ದೇ ಇರತ್ತೆ ತಾನೇ. ದುರ್ಜನ ಸಂಸರ್ಗದಿಂದ ಕೆಲವು ಇದಿದೆ. ಹಿರಣ್ಯಕಶಿಪು ಅದರಲ್ಲಿ ಎರಡು ಅಸುರಾವೇಶ ಒತ್ತಡದಿಂದ ದುರ್ಬುದ್ಧಿ ಬರುತ್ತಿದೆ. ಎರಡು ಜೀವು ಸೇರಿದಾಗ ಆ ಅಸುರಾವೇಶ ಒತ್ತಡದಿಂದ ಅವಳಿಗೂ ಆ ಭಾವನೆ ಬಂದಿರಬಹುದು. ಅದೆಲ್ಲ ಅಲ್ಲೇ ಕಡೆ ಹೇಳಿದ್ದಾರೆ. ದ್ವೇಷಕೃತವಾದ ಫಲವನ್ನ ಆ ದೇಹದಲ್ಲಿ ಕೂತ್ಕೊಂಡು ಇಬ್ರು ಜೀವರು ಇದ್ದಾರೆ. ದೇಹದ ಮೇಲೆ ಅಭಿಮಾನ ಇದ್ರೆ ಮುಗಿತು. ದೇಹಾಭಿಮಾನ ಇದೆ ಇಬ್ಬರಿಗೂ ಕೂಡ. ಆ ದೇಹದಲ್ಲಿ ಅವಳಿಂದ ಅಭಿಮಾನ ಆದ ದೇಹದಲ್ಲಿ ಇಂಥ ಕೆಲಸ ಆಗಿಬಿಟ್ಟಿದೆ. ನಿಮ್ಮ ಅಭಿಮಾನಿ ದೇಹ ಇಲ್ಲಾಂದ್ರೆ ಚಿಂತೆ ಇಲ್ಲ. ಅವಳಿಗೂ ಅಭಿಮಾನ ಇದೆ, ಇವರಿಗೆ ಇಬ್ಬರಿಗೂ ಸೇರ್ಕೋಬಿಟ್ಟಿದೆ. ಅಂಗಿ ಕಳಚಿದ್ರೆ ಏನಾಗ್ತಾ ಇಲ್ಲ, ಅಂಗಿ ಹಾಕೊಂಡ್ರಿಂದ ಅಪಾಯ. ಸ್ವಾಭಿಮಾನ್ಯಮಾನ ದೇಹದಿಂದ ಇಂಥ ಅನಾಹುತ ಆದದ್ದು ಎಂಥವ್ರಿಗೆ ಆದರೂ ಅಸುರಾವೇಶ ಬರ್ತಾನೆ, ಬುದ್ಧಿ ಕೆಟ್ಟಬಿಡುತ್ತೆ. ಆಕೆ ಅಂತಹದ್ದು ಕೆಲಸ ಮಾಡಿರ್ಬೋದು. ಹಾಲು ಕೊಟ್ಟ ಫಲವನ್ನು ಮಾತ್ರ ದೇವರು ಕೊಟ್ಟ. ವಿಷ ಕೊಟ್ಟ ಫಲವನ್ನು ಲೆಕ್ಕ ಇದು ವಿಷ ಕೊಟ್ಟದ್ದು ಅದು ಅವಳ ಒತ್ತಡದಿಂದ. ಅಂದಾಗಿ ಸ್ವಭಾವ ಪ್ರಭಾವದಿಂದ ಬಂದ ದೋಷ ಪರಿಗಣಿಸಿದೆ. ಸ್ವಾಭಾವಿಕವಾದ ಭಕ್ತಿ ಗುಣವನ್ನು ಮೆಚ್ಚಿ ಅನುಗ್ರಹ ಮಾಡಿದ. ಭಕ್ತರು ಜಾರಿ ಬಿದ್ದರೂ ಕೂಡ ಅವರ ಹಾದಿ ತಪ್ಪಿದ್ರು ಕೂಡ ಹಾದಿ ತಪ್ಪಿದ್ದು ಪ್ರಭಾವದಿಂದ ಸ್ವಭಾವದಿಂದ ಅಲ್ಲ, ಸ್ವಭಾವ ಭಕ್ತಿಯನ್ನು ಮಾತ್ರ ಮೆಚ್ಚುತ್ತಾನೆ. ಇಂಥ ಪರಮ ದಯಾಳು ಪರಮಾತ್ಮ ಅಂತ ಇಲ್ಲಿ ಹೇಳಿದಾಗಾಯಿತು.